ಈ ಬಸವ ಜಯಂತಿಯ ಕಾರ್ಯಕ್ರಮದ ಸಮಾರಂಭದ ಕಾರ್ಯಕ್ರಮ ಬಸವೇದಿಕೆಯಿಂದ ಈ ತಿಂಗಳು 12 ಮೇ 2024 ಭಾನುವಾರ ಸಂಜೆ 5:30 ಗಾಂಧಿ ಭವನ ಕುಮಾರಕೊಪ್ಪ ರಸ್ತೆ ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದೆ. ಈ ಮಹಿಳಾ ಗೋಷ್ಠಿಗೆ ನಮ್ಮೆಲ್ಲರ ಅಧ್ಯಕ್ಷರು, ದಕ್ಷ ಆಡಳಿತಗಾರರು, ಗಡಿನಾಡು ಅಭಿವೃದ್ಧಿಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಮತ್ತು ಬಸವ ವೇದಿಕೆಯ ಅಧ್ಯಕ್ಷರಾದಂಥ ನಿವೃತ್ತ IAS ಅಧಿಕಾರಿಗಳಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಬಸವ ಜಯಂತಿಯ ಪ್ರಾಸ್ತಾವಿಕ ನುಡಿಗಳನ್ನು ಮತ್ತು ಅದರ ಬಗ್ಗೆ ವಿಶೇಷವಾದ ವಕೀಲರು ನಮ್ಮೆಲ್ಲರ ಆತ್ಮೀಯರಾದಂಥ ರುದ್ರೇಶ್ ಸಾಹೇಬರು ಅವರಿಗೂ ಈ ಗೋಷ್ಠಿಗೆ ಸ್ವಾಗತ. ನಮ್ಮ ಕಾರ್ಯದರ್ಶಿಗಳು, ಬಸವ ವೇದಿಕೆಯ ಕಾರ್ಯದರ್ಶಿಗಳು ಹಾಗೂ ಸಂಘಟಕರಾದಂಥ ನಾ ಮಲ್ಲಿಕಾರ್ಜುನ ಬಂದಿದ್ದಾರೆ, ಅವರಿಗೂ ಸ್ವಾಗತ. ನಾನು ಮಹಾಬಲೇಶ್ವರ ಅಂತ ಹೇಳ್ಬಿಟ್ಟು ಬಸವ ವೇದಿಕೆಯ ಕಾರ್ಯದರ್ಶಿಗಳಾಗಿದ್ದೇವೆ. ಹಾಗೂ ನಮ್ಮ ಚಂದ್ರಮೌಳಿಯವರು, ಗುರುಮಹೇಶ್, ಸಿದ್ಧಲಿಂಗೇಶ್, ಗಾಂಜಿಯವರು ಮತ್ತು ಚಿದು ಎಲ್ಲ ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರಿಗೂ ಸ್ವಾಗತ ಮಾಡುತ್ತಾ, ತಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ, ಈ ಕಾರ್ಯಕ್ರಮವನ್ನು ತಾವು ಯಶಸ್ವಿಯಾಗಿ ತಮ್ಮೆಲ್ಲ ಪತ್ರಿಕೆಗಳಲ್ಲಿ ಬರುವಂತೆ ಮಾಡಬೇಕಂತ ಕೋರಿಕೊಳ್ಳುತ್ತೇವೆ. ದಯಮಾಡಿ ಈಗ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೆ ಆತ್ಮೀಯ ನಮಸ್ಕಾರಗಳು. 1991 ಸ್ಥಾಪನೆಯಾದಂಥ ಸಂಸ್ಥೆ ಬಸವೇದಿಕೆ. ಇದರ ಉದ್ದೇಶ ಬಸವಾದಿ ಶರಣರ ವಿಚಾರಧಾರೆಯನ್ನು ನಾಡು, ರಾಷ್ಟ್ರ ಮತ್ತು ವಿಶ್ವದಾದ್ಯಂತ ಪ್ರಚಾರ ಮಾಡಬೇಕು ಮತ್ತು ಆ ದಿಸೆಯಲ್ಲಿ ತಮ್ಮ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿರುವಂಥ ಮಹಾನುಭಾವರಿಗೆ, ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ, ವಚನ ಸಾಹಿತ್ಯಶ್ರೀ ಪ್ರಶಸ್ತಿ ಕೊಡಬೇಕೆಂಬ ಹೆಬ್ಬಯಕೆಯಿಂದ ಪ್ರಾರಂಭವಾದಂಥ ಈ ಸಂಸ್ಥೆ 1996 ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ಕರ್ನಾಟಕದಲ್ಲಿ ಯಾರೂ ಸಹ ಬಸವಶ್ರೀ ಪ್ರಶಸ್ತಿಯನ್ನು ಊಹಿಸಿಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಪುರಸ್ಕಾರವನ್ನು ಕೊಡಲಿಕ್ಕೆ ಆ ಒಂದು ವಿಚಾರ ಶಿಬಿರೊಡೆದದ್ದು ಸಹ ಬಸವೇದಿಕೆಯಲ್ಲಿ ನಡೆದಂಥ ಸಮಾರಂಭಗಳ ಒಂದು ಆ ಕ್ಷಣಗಳಲ್ಲಿ ಎನ್ನುವ ಸಾರ್ಥಕ ಭಾವ ನಮ್ಮದಿದೆ. ಈ ಹಿನ್ನೆಲೆಯಲ್ಲಿ ಬಸವೇದಿಕೆ, ನಾನಾಗಲೇ ಹೇಳಿದಾಗ 1996 ಬಸವ ಜಯಂತಿಯನ್ನು ಅಷ್ಟೇ ಅಲ್ಲ, ಬಸವ ಜಯಂತಿಯನ್ನು 1996 ಆಚರಿಸ್ಕೊಂಡು ಬರ್ತಾ ಇದೆ. ಬಸವಶ್ರೀ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದು ನಾವು 1996 ಕೇವಲ ಬಸವ ಜಯಂತಿ ಆಚರಣೆ ಮಾಡಿ ನಮ್ಮ ಕಾರ್ಯವನ್ನು ಮುಗಿಸಿದ್ದೆ ಎನ್ನುವ ಪರಿಕಲ್ಪನೆ ಬಾರದ ಹಾಗೆ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ಮಹಾನುಭಾವರನ್ನು ಜವರೇಗೌಡರಿಗೆ, ಎಚ್ ನರಸಿಂಹಯ್ಯನವ್ರಿಗೆ, ಶಿವರಾಜ್ ಪಾಟೀಲ್ ಜಸ್ಟಿಸ್ ಅವ್ರಿಗೆ, ಡಾಕ್ಟರ್ ಕಂಬಾರ್ ಅವ್ರಿಗೆ, ಡಾಕ್ಟರ್ DM ನಂಜುಂಡಪ್ಪನವ್ರಿಗೆ, ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವ್ರಿಗೆ, ನಾಡೋಜ ಚಂದ್ರಶೇಖರ್ ಕಂಬಾರ್ ಅವ್ರಿಗೆ, ಡಾಕ್ಟರ್ DM ನಂಜುಂಡಪ್ಪನವ್ರಿಗೆ, ಪಾಟೀಲ್ ಪುಟ್ಟಪ್ಪನವ್ರಿಗೆ, ನ್ಯಾಯಮೂರ್ತಿ ಮಣಿಮಠ್ ಅವ್ರಿಗೆ, SP ಬಾಲಸುಬ್ರಹ್ಮಣ್ಯಂ ಅವ್ರಿಗೆ, GS ಶಿವದ್ರಪ್ಪನವ್ರಿಗೆ, ಡಾಕ್ಟರ್ ಸುಧಾಮೂರ್ತಿ ಅವ್ರಿಗೆ, ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರಿಗೆ, ನಾಡೋಜ ಡಾಕ್ಟರ್ ಎರಿಗಿ ಬಾಳಪ್ಪನವ್ರಿಗೆ, ನಾಡೋಜ ಚನ್ವೀರ್ ಕಣಿವಿ ಅವರಿಗೆ, ಡಾಕ್ಟರ್ ಕಲ್ಬುರ್ಗಿ ಅವರಿಗೆ, ಭಾರತ ರತ್ನ CNR ರಾವ್ ಅವರಿಗೆ, ಶ್ರೀ ವಿಜಯ ಸಂಕೇಶ್ ಅವರಿಗೆ, ಶ್ರೀ ರವಿಶಂಕರ್ ಗುರೂಜಿ ಅವರಿಗೆ, ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಅವರಿಗೆ ಮತ್ತು ಯೋಗದ ಆಧ್ಯಾತ್ಮಿಕ ಕೇಂದ್ರದ ಡಾಕ್ಟರ್ HR ನಾಗೇಂದ್ರ ಅವರಿಗೆ, ಚಾಮರಾಜನಗರದ ದೀನಬಂಧು ಆಶ್ರಮ ಮತ್ತು ನಮ್ಮ ಶಿವರುದ್ರಪ್ಪನವರ ಅಣಿಯಂತ್ರದ ಜಯದೇವ ಅವರಿಗೆ ಕೊಟ್ಟಿದೆ. ಈ ವರ್ಷ ಈ ಪ್ರಶಸ್ತಿಯನ್ನು, ಬಸವಶ್ರೀ ಪ್ರಶಸ್ತಿಯನ್ನು ಜಯನಗರದ JC ಸಭಾಂಗಣದಲ್ಲೂ ನಾವು ಬಸವ ಜಯಂತಿ ಮಾಡ್ತಾ ಇದ್ದಾರೆ. ಸುತ್ತೂರು ಶ್ರೀಗಳು ಅದರ ಸಾನ್ನಿಧ್ಯ ವಹಿಸ್ತಾರೆ ಮತ್ತು ಬಸವರಾಜ ಹೊರಟ್ಟಿಯವರು ಮಾನ್ಯ ಸಭಾಪತಿಗಳು ಉದ್ಘಾಟನೆ ಮಾಡ್ತಾರೆ. ವೀಣಾ ಬನ್ನಂಜೆ ಮುಖ್ಯ ಅತಿಥಿಗಳಾಗಿರ್ತಾರೆ ಮತ್ತು ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾರೆ. 13 5:30 ಶಿವರಾತ್ರೀಶ್ವರ ಸಭಾಂಗಣ, ಜಯನಗರ 8 ಬ್ಲಾಕು, ಅಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಬಸವ ಜಯಂತಿ. 12 ಸಂಜೆ 5:30 ಗಾಂಧಿ ಭವನ.
ಬಸವ ವೇದಿಕೆ ಮತ್ತು ಅಖಿಲ ಭಾಷಾ ಸಾಹಿತ್ಯ ಪರಿಷತ್ ನಡೆಸುವ ಎರಡೂ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೋರ್ತೇನೆ. ನಮಸ್ಕಾರ. ಕಂಚಿನ ಪ್ರತಿಮೆ ಮತ್ತು ಸ್ಮರಣ ಫಲಕ ಫಲ ತಾಂಬೂಲಗಳನ್ನು ಒಳಗೊಂಡಿರುತ್ತೆ. ಅವರಿಗೆ ಕೊಡುವಂತಹ ಸ್ಮರಣ ಫಲಕದಲ್ಲಿ ಬಸವಶ್ರೀ ಪುರಸ್ಕೃತರ ಸಾಧನೆಯನ್ನು ಸವಿಸ್ತಾರವಾಗಿ ಅದರಲ್ಲಿ ತಿಳಿಸಲಾಗಿರುತ್ತೆ. ಇನ್ನು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ 10,000 ನಗದನ್ನು ನಾವು ನಗದು ಬಹುಮಾನವಾಗಿ ಕೊಡ್ತೇವೆ. ಅವ್ರಿಗೂ ಸಹ ನಾವು ಸ್ಮರಣ ಫಲಕ, ಬಸವ ಪುತ್ಥಳಿ, ಫಲತಾಂಬೂಲಗಳನ್ನು ಕೊಡ್ತೇವೆ. ಎರಡೂ ಸಹ ಗೌರವಯುತವಾದಂಥ ಒಂದು ಪ್ರಶಸ್ತಿ. ಬಸವಶ್ರೀ ಪ್ರಶಸ್ತಿಗೆ ಅದು ಮೌಲ್ಯಕ್ಕೆ ಅತೀತವಾದಂಥದ್ದು, ಬೆಲೆಯೇ ಕಟ್ಟಲಿಕ್ಕೆ ಆಗದೇ ಇರುವಂತಹ ಒಂದು ಪ್ರಶಸ್ತಿ. ಆದ್ದರಿಂದ ಅದಕ್ಕೆ ನಾವು ಯಾವುದೇ ಮೌಲ್ಯವನ್ನು ನಿಗದಿಪಡಿಸಿಲ್ಲ. ಆದರೆ ಬಸವ ವಚನ ಸಾಹಿತ್ಯ ಶ್ರೀಗೆ ಯಾಕೆ ಕೊಟ್ಟಿದ್ದೇವೆ ಅಂದರೆ, ಸಾಮಾನ್ಯವಾಗಿ ವಚನ ಸಾಹಿತ್ಯ ಶ್ರೀಗೆ ಪ್ರಶಸ್ತಿ ಭಾಜನರಾಗುವರು ಸಾಹಿತಿಗಳಾಗಿರ್ತಾರೆ, ಸಂಗೀತಗಾರರಾಗಿರ್ತಾರೆ, ಕಲಾವಿದರಾಗಿರ್ತಾರೆ. ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ 10,000 ರೂಪಾಯಿ ನಗದು ಬಹುಮಾನವನ್ನು ಅವರಿಗೆ ಕೊಡ್ತಾ ಬಂದಿದ್ದೆ.